ಮುಂದಿನ ಕ್ಷೇತ್ರ ಹುಣಸೂರು ವಿಧಾನಸಭಾ ಕ್ಷೇತ್ರ ಇಲ್ಲಿ ಹದಿನೆಂಟರಲ್ಲಿ ಗೆದ್ರು ವಿಶ್ವನಾಥ್ ನಂತರ ಜೆಡಿಎಸ್ ಕೊಟ್ಟು ಬಿಜೆಪಿಗೂ ನಿಂತ್ಕೊಂಡು ಸೋತರು ಮಂಜುನಾಥ್ ಬೈಲಕ್ಷನ್ ಗೆತ್ಕಂಡ್ರು ಕಾಂಗ್ರೆಸ್ ಇಂದ ಮಂಜುನಾಥ್ ನಿಲ್ತಾರೆ ಎಚ್ ಪಿ ಮಂಜುನಾಥ್ ಜೆಡಿಎಸ್ ಇಂದ ಹರೀಶ್ ಗೌಡ್ರ ಟಿಕೆಟ್ ಒಂದ್ ಜೆ ಬಿಜೆಪಿಯಿಂದ ಜೆಡಿಎಸ್ ಟಿಕೆಟ್ ವಂಚಿತ ಅಂದ್ರೆ ಬೈಲಕ್ಷನ್ ನಿಂತ ಸೋತಂತ ಸೋಮಶೇಖರ್ ನಿಲ್ಬಹುದು ಅಂತಿದೆ ಅದನ್ನು ಕ್ಲಾರಿಟಿ ಇಲ್ಲ ಪ್ರತಾಪ್ ಸಿಂಹ ಕೂಡ ಬರ್ಬೋದು ಅಂತಿದೆ ಚರ್ಚೆ ಆಗಿತ್ತು ಪ್ರತಾಪ್ ಸಿಂಹ ಬರ್ಬೋದು ಸಂಸತ್ ಅಲ್ಲಿಂದ ವಿಜಯಶಂಕರ್ ಅವ್ರು ಗೆದ್ದಿದ್ರು ಸಂಸತ್ ಯಾರ ಕ್ಯಾಂಡಿಡೇಟ್ ಆಗ್ರು ಗೆದ್ಕೊ ಬರ್ತಾರೆ ಮೈಸೂರು ಅಂತ ಅವ್ರ ಕಾನ್ಫಿಡೆನ್ಸ್ ಬಿಜೆಪಿ ಅವರಿಗೆ ಇಲ್ಲಿ ಗೆಲ್ಲಾಕ್ ಆಗ್ತಿರಲ್ಲ ಎಮ್ ಎಲ್ ಎನಾ ಬಾರಿ ವೇಟೇಜ್ ದೊಡ್ಡ ನಾಯಕ ಬೇಕು ಅಂತ ಹುಡುಕ್ತಾದ್ರೆ ಬಿಜೆಪಿ ಆಗ ಪ್ರತಾಪ್ ಸಿಂಹ ಅವ್ರನ್ನ ಇಲ್ಲಿಗೆ ಹುಣಸೂರ್ಗೆ ಇಲ್ಲ ಚಾಮುಂಡೇಶ್ವರಿಗೆ ಹಿಂಗೆಲ್ಲ ಒಂದು ಲೆಕ್ಕಾಚಾರ ಬರ್ತಾವ್ರೆ ಅಲ್ಲಿಗೆ ಅವ್ರನ್ನ ಪ್ಲೇಸ್ ಮಾಡ್ತಾರೆ ಬಹುತೇಕ ಸೊ ಈಗ ಇಲ್ಲಿ ಕಾಂಗ್ರೆಸ್ ವರ್ಷಸ್ ಜೆಡಿಎಸ್ ಫೈಟ್ ಹರೀಶ್ ಗೌಡ ವರ್ಸಸ್ ಎಚ್ ಪಿ ಮಂಜುನಾಥ್ ಫೈಟ್ ಆಗತ್ತೆ ಮೊನ್ನೆ ಇಲ್ಲಿ ಚಿಕ್ಮಾಧು ಅವ್ರ ಜೆಡಿಎಸ್ ಸೇರ್ಪಡೆ ಆಗಿರೋದು ಒಂದು ಹಾ ಸೇರ್ಪಡೆ ಆಗಿರೋದು ಒಂದಷ್ಟು ಜನ ಈ ಕಡೆ ಸೇರ್ಪಡೆ ಆಗ್ತಾ ಇದಾರೆ ಹರೀಶ್ ಗೌಡ ಹೋದ್ಮೇಲೆ ಹರೀಶ್ ಗೌಡ ನ್ಯೂ ಫೇಸ್ ಅಲ್ಲ ಹೌದು ಫೇಸ್ ಮೀನ್ಸ್ ಚುನಾವಣಾ ಕಣಕ್ಕೆ ಹೊಸ ಫೇಸ್ ಫೇಸ್ ಹೀಗಾಗಿ ಈ ಕ್ಷಣದವರೆಗೂ ಕೂಡ ಕಳೆದ ಎರಡು ಸರ್ವೆಯಲ್ಲಿ ಕಾಂಗ್ರೆಸ್ ಮುನ್ನಡೆ ಇದ್ದು ಹರೀಶ್ ಗೌಡರ್ ಘೋಷಣೆ ನಂತರ ಒಂದಷ್ಟು ಬದಲಾವಣೆಗಳು ಬೇರೆ ಬೇರೆ ಆಗ್ತಿರೋ ಕಾರಣ ಹರೀಶ್ ಗೌಡ್ರು ಸ್ವಲ್ಪ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಬಿಜೆಪಿಯವ್ರ ಸಾವಿರ ಓಟ್ ತಕೊಂಡ್ರೆ ಮೂವತ್ತು ಸಾವಿರ ಮೇಲ್ಪಟ್ಟು ಓಟ್ ತಗೊಂಡ್ರೆ ಕಾಂಗ್ರೆಸ್ಗೆ ಅನುಕೂಲ ಆಗುತ್ತೆ ಬಟ್ ಸದ್ಯಕ್ಕೇನು ಬಿಜೆಪಿ ಅನಿವಾರ ಇಲ್ವಲ್ಲ ಇಲ್ಲಿ ಸೊ ಹಾಗಾಗಿ ಹರೀಶ್ ಗೌಡರು ಕ್ಲಿಯರ್ ಆಗಿದೆ ಟಿಕೆಟ್ ವಿಶ್ವ ಮಂಜುನಾಥ್ ಟಿಕೆಟ್ ಕ್ಲಿಯರ್ ಸದ್ಯಕ್ಕೆ ಸದ್ಯಕ್ಕೆ ಗೊತ್ತಿಲ್ಲ ಜನವರಿಗೇನೋ ಫೆಬ್ರವರಿಗೇನೋ ಈ ತಿಂಗಳ ಎಂಡಲ್ಲಿ ಹರೀಶ್ ಗೌಡ ಅಲ್ಪ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಏನು ವಿಶ್ವನಾಥ್ ಮತ್ತೆ ಕಾಂಗ್ರೆಸ್ ಬರ್ತಾರೆ ಚರ್ಚೆ ಆಗ್ತಿದೆ ಬರಬಹುದೇನೋ ಗೊತ್ತಿಲ್ಲ ಬರಬಹುದು ವಿಶ್ವನಾಥ್ ಕಾಂಗ್ರೆಸ್ ಬಂದರೆ ಹುಣಸೂರಲ್ಲಿ ಕೆಲವೊಂದಿಷ್ಟು ಕುರುಬ ಮತಗಳು ಕಾಂಗ್ರೆಸ್ಗೆ ಪ್ಲಸ್ ಆಗ್ಬೋದು ಕೆಲವೊಬ್ರು ಎಷ್ಟೇ ಇವರು ಪಾರ್ಟಿ ಚೇಂಜ್ ಮಾಡಿದ್ರು ಕೂಡ ಎಚ್ ವಿಶ್ವನಾಥ್ ಅವರ ಬೆಂಬಲಿಗರು ಅವರನ್ನ ಬೆಂಬಲಿಸಿದ್ರೆ ಕೆಲವೊಂದಿಷ್ಟು ವೋಟ್ ಚರ್ಟ್ಸ್ ಅವರು ಅವ್ರ ಪಾಗ ವೋಟ್ ಮಾಡ್ಬೋದು ಕಾಂಗ್ರೆಸ್ ಹೆಲ್ಪ್ ಆಗ್ಬೋದು ಅನ್ನೋ ಒಂದು ಫ್ಯಾಕ್ಟರ್ ಇದೆ ಬಟ್ ಇನ್ನು ಕಾಂಗ್ರೆಸ್ ಬಂದಿಲ್ಲ ಸಣ್ಣ ಮಟ್ಟದ ಬದಲಾವಣೆಗಳೆಲ್ಲ ಸಾಧ್ಯ ಆಗ್ತಿರುತ್ತೆ ಚುನಾವಣೆ ಅಧಿಕೃತವಾಗಿ ಘೋಷಣೆ ಆದಾಗ ಯಾರು ಯಾರ ಪರ ನಿಲ್ತಾರೆ ನಿಮ್ಮ ಪರ ನಿಲ್ತಾರ ನಮ್ಮ ಪರ ನಿಲ್ತಾರ ಗೊತ್ತಾಯ್ತದೆ ಅದ್ ನಿಂತ ಮೇಲೆ ಪಿಕ್ಚರ್ ಗೊತ್ತಾಗತ್ತೆ ಈಗಿನ ಪಿಚ್ಚರ್ ಈಗ ಯಾರು ಗ್ರೌಂಡಲ್ಲಿ ಅವರಲ್ಲ ಹ್ಞೂ ಅವರ ಮೇಲಿನ ಲೆಕ್ಕಾಚಾರಗಳಿವು ಸೊ ಇನ್ನೊಂದು ಇಂದ ಪ್ರತಾಪ್ ಸಿಂಹ ಬಗ್ಗೆ ಹೇಳ್ತಾ ಇದ್ರೆ ಆಗಲೇ ಹೌದು ಪ್ರತಾಪ್ ಸಿಂಹ ಎಂ ಪಿ ಆದ ನಂತರ ಕೂಡ ಹುಣಸೂರಲ್ಲಿ ಏನಪ್ಪ ವಿಚಾರವಾಗಿ ಸುದ್ದಿ ಮಾಡೋದಂದ್ರೆ ಹನುಮ ಜಯಂತಿ ಹನುಮ ಜಯಂತಿ ರ್ಯಾಲಿಗಳು ಮಾಡಿಸಿ ಅದೆಲ್ಲ ಮಾಡಿಸಿ ಫುಲ್ ಹಿಂದುತ್ವ ವಿಚಾರವಾಗಿ ಹುಣಸೂರಲ್ಲಿ ಪದೇ ಪದೇ ಆಗಾಗ ಹನುಮ ಜಯಂತಿ ವಿಚಾರದಲ್ಲಿ ಮಾತ್ರ ಸೌಂಡ್ ಮಾಡ್ತಾರೆ ಸೊ ಅದನ್ನು ಎನ್ಕ್ಯಾಶ್ ಮಾಡಿಕೊಂಡು ಅವ್ರಿಗೆ ಇಷ್ಟನ ಇಲ್ಲೋ ಗೊತ್ತಿಲ್ಲ ಬಟ್ ಹೈಕಮಾಂಡ್ ಅಲ್ಲಿ ಟಿಕೆಟ್ ಕೊಡೋ ಥರ ತಯಾರಿಯನ್ನು ಮಾಡ್ಕೊಂಡಿದೆ ಏನು ಒಂದು ವೇಳೆ ಬಂದರೆ ಏನ್ ತೇಜಸ್ ಆಗ್ಬಹುದು ಶಕ್ತಿ ಇದೆಯಾ ವಿಜಯಶಂಕರ್ ಇಂದ ಗೆದ್ದಿದ್ರು ಪಾಪಣ್ಣ ತೊಂಬತ್ತೊಂಬತ್ತಲ್ಲಿ ಗೆದ್ದಿದ್ರು ನಂತರ ಬೇರೆ ಬೇರೆ ಕಾರಣಕ್ಕೆ ಬಿಜೆಪಿ ನೆಲೆಯನ್ನ ಕಳೆದು ಜಿ ಟಿ ದೇವೇಗೌಡರು ನಾನ್ ನಾನ್ ಇಲ್ಲ ಅಂದವರು ಬಿಜೆಪಿಗೆ ಹೋದ್ರು ಜೆಡಿಎಸ್ ಬಿಟ್ಬಿಟ್ಟು ಜನ ಮೂರನೇ ಪ್ಲೇಸ್ ಕಳಿಸ್ಬಿಟ್ರು ಹುಣಸೂರಲ್ಲಿ ಎರಡ್ ಸಾವಿರದ ಎಂಟರಲ್ಲಿ ಅವತ್ ಪಾಪ ಯಡಿಯೂರಪ್ಪನವ್ರ ಕೈ ಹಿಡಿದವ್ರಿಗೆ ನಿಮ್ಮ ಮಂಡಳಿ ಅಂದ್ರೆ ಗೃಹ ಮಂಡಳಿ ಅಧ್ಯಕ್ಷನ ಮಾಡ್ಬಿಟ್ಟು ಜೀವದಾನ ಕೊಟ್ರು ಅವತ್ತು ಸೋತ್ರು ಮೂರನೇ ಪ್ಲೇಸ್ ಹೋದ್ರು ಯಡಿಯೂರಪ್ಪ ಸರ್ಕಾರದಲ್ಲಿ ಬಿಜೆಪಿ ಅದಾದ್ಮೇಲೆ ಟೇಕ್ ಆಫ್ ಆಗಿಲ್ಲ ಇಲ್ಲಿ ಬೈಲಕ್ಷನ್ ಯೋಗೇಶ್ವರ್ ನಿಲ್ತೀನಿ ನಿಲ್ತೀನಿ ಬಿಡಯ್ಯ ಅಂತಂದ್ರು ಕೇಳಲಿಲ್ಲ ಇಂಟೆಲಿಜೆನ್ಸ್ ರಿಪೋರ್ಟ್ ಐತೆ ವಿಶ್ವನಾಥ್ ಸೋಲ್ತಿಯ ಕಣಯ್ಯ ಬೇಡ ಎಲ್ ಸಿ ಮಾಡಿ ಮಿನಿಸ್ಟರ್ ಮಾಡ್ತೀವಿ ಬಾರಯ್ಯ ಬೇಡ ಅಂತಂದ್ರು ನೋ ಅಂತ ಹೋದ್ರು ವಿಶ್ವನಾಥ್ ಸೋತ್ರ ಸೋತ್ರು ಯೋಗೇಶ್ವರ್ ನಿಂತಿರೋದು ಅಫ್ ಫೈಟ್ ಆಗಿರೋದು ಬಟ್ ಪ್ರತಾಪ್ ಬಗ್ಗೆ ಕೇಳ್ತಿದ್ರೆ ನೀವು ಏನಾಗತ್ತೆ ಅಂತ ಪ್ರತಾಪ್ ಸಿಂಹ ಬಂದು ಚುನಾವಣೆ ನಿಂತ್ಕೊಂಡ್ರೆ ಈ ಹೆಂಗಿದೆ ಗೊತ್ತ ಹೆಚ್ಚು ಕಮ್ಮಿ ಮೈಸೂರು ಲೋಕಸಭಾ ಕ್ಷೇತ್ರ ಕೂಡ ಶಂಕರ್ ಕೂಡ ಸಂಸದರಾಗಿದ್ರು ಬಿಜೆಪಿಯಿಂದ ಪ್ರತಾಪ್ ಸಿಂಹ ಎರಡು ಬಾರಿ ಮೋದಿ ಅಲೆಯಲ್ಲಿ ಜೆಡಿಎಸ್ ನವರ ಬೆಂಬಲದಲ್ಲಿ ಎಸ್ ವಿಧಾನಸಭೆ ಚುನಾವಣೆಯಲ್ಲಿ ಯಾರು ಯಾರಿಗೂ ಸಪೋರ್ಟ್ ಮಾಡಲ್ಲ ರಿಯಲ್ ಪಿಕ್ಚರ್ ಇಲ್ಲೇ ಗೊತ್ತಾಗುತ್ತೆ ಪ್ರತಾಪ್ ಸಿಂಹ ಸ್ಟ್ರೆಂತ್ ಇಲ್ಲಿ ಗೊತ್ತಾಗುತ್ತೆ ಬಟ್ ನನಗ್ ಗೊತ್ತಿರಂಗ ಪ್ರತಾಪ್ ಸಿಂಹ ಹುಣಸೂರಿಗೆ ಬಂದ್ರೆ ಟಫ್ ಫೈಟ್ ಆಗುತ್ತೆ ಟ್ರಯಾಂಗಲ್ ಫೈಟ್ ಆಗುತ್ತೆ ಸ್ಪರ್ಧೆ ಆದ್ರೆ ಇವರು ಇರೋ ಎಮ್ ಎಲ್ ಎ ಕಣ್ತಾವ್ರಲ್ಲ ರಾಮದಾಸ್ನ ನಾಗೇಂದ್ರ ಇವರೆಲ್ಲ ಎಲ್ಲ ಸೇರ್ಕೊಂಡು ಸರ್ರಿಯಾಗ್ ಕೊಡ್ತಾರೆ ಚಾಮುಂಡೇಶ್ವರ್ ಇವರಿಗೆ ಬಿಜೆಪಿ ಯಾರು ಅದೇ ಜೆ ದೇವೇಗೌಡರು ದೇವೇಗೌಡ ಹರೀಶ್ ಗೌಡ ಯಾರು ಜಿ ಟಿ ಮಗ ಲೋಕಸಭೆಯಲ್ಲಿ ಪ್ರೀತಿ ತೋರದ್ ಬೇರೆ ಎಲ್ಲಾ ಎಲ್ಲ ಶತ್ರುಗಳೇ ಸೊ ಹಾಗಾಗಿ ಪ್ರತಾಪ್ ಸಿಂಹ ಅವ್ರ ನಿಜವಾದ ಕೆಪಾಸಿಟಿ ಇಲ್ಲಿ ಗೊತ್ತಾಗತ್ತೆ ಹುಣ್ಸೂರ್ ಬಂದ್ರೆ ಕೊಡ್ಬೇಕು ಅನ್ಕೊಂಡಿರೋದಲ್ಲ ಪಾರ್ಟಿ ನೀಟಾಗಿ ಟಿಕೆಟ್ ಕೊಡ್ಬೇಕು ಅವ್ರಿಗೆ ಕೊಟ್ಬಿಟ್ಟು ಹರೀಶ್ ಗೌಡ ಅವ್ರ ಪ್ರತಾಪ್ ಸಿಂಹ ಮುಂಜಾನೆ ಚುನಾವಣೆ ಆದ್ರೆ ರಿಯಾಕಾರ ಬರ್ಬೇಕಲ್ಗೆ ಮನೆ ಮಂದಿಯಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಆರು ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದಿರಾ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಹಿಟ್ಟು ಕೊಟ್ರೆ ನಿಮ್ಮ ಮಕ್ಕಳು ದಷ್ಟಪುಷ್ಟವಾಗಿ ಪುಷ್ಟವಾಗಿ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ತದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಇಟ್ಕೊಡಿ ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಸರಿ ಇಟ್ಟು ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಇಟ್ಟು ಲಭ್ಯ ಅರ್ಧ ಕೆ ಜಿ ಚಿಕನ್ ಅರ್ಧ ಕೆಜಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ